ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ತಗೊಬಂದಿದ್ದೇನೆ. ಇದನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ನೋಡಬೇಕು. ನೀವು ಕೆಲಸಕ್ಕೆ ಹೋಗ್ತಾ ಇರಲಿ ಅಥವಾ ಹೋಗದೇ ಇರಲಿ, ನಿಮಗೆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಲೇಬೇಕು ಅಂತ ಹೇಳಿದರೆ ನೀವು ಈ ತಪ್ಪನ್ನು ಮಾಡಬಾರ್ದು. ಅದು ಈ ಕೋಣೆಯಲ್ಲಿ ಈ ತಪ್ಪನ್ನು ಮಾಡಬಾರ್ದು. ಆದ ಕಾರಣಕ್ಕೆ ಹೇಳ್ತಾ ಇರೋದು, ಬರೇ ನಾವು ಬ್ಯೂಟಿ ಟಿಪ್ಸ್ ಮಾತ್ರ ತರೋದಲ್ಲ, ಇಂಥದ್ದು ಚಿಕ್ಕ ಚಿಕ್ಕ ನಮಗೆ ಗೊತ್ತಿರೋ ವಿಷಯಗಳನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಯಾಕೆಂತ ಹೇಳಿದರೆ, ಕೆಲವೊಂದು ತಪ್ಪು ನೀವು ಮಾಡಿರ್ತೀರ, ಅದನ್ನು ನೋಡಿದವರಿಗೆ ಗೊತ್ತಿರ್ತದೆ, ಹಾಂ ನೀವು ಈ ತಪ್ಪು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ. ಆದರೂ ಕೂಡ ನಿಮ್ಮ ಹತ್ರ ಕೆಲವರು ಜನರು ಹೇಳುವುದಿಲ್ಲ. ಯಾಕಂತ ಹೇಳಿದರೆ, ಎಲ್ಲಿ ನೀವು ಆ ತಪ್ಪನ್ನು ಸರಿ ಮಾಡಿಕೊಂಡು ಆಮೇಲೆ ನಿಮ್ಮ ಹತ್ರ ಹಣ ಬಂದು ಸೇರಿಕೊಂಡ್ರೆ ಅಥವಾ ನೀವು ಶ್ರೀಮಂತರಾದರೆ ಅಂತ ಹೇಳಿಕೊಂಡು ಕೆಲವರು ಹೇಳಲಿಕ್ಕೆ ಹೋಗುವುದಿಲ್ಲ. ಮತ್ತು ಕೆಲವರು ಎಂತ ಮಾಡ್ತಾರಂತ ಹೇಳಿದರೆ, ಅವರಿಗೆ ಗೊತ್ತಿರುವುದಿಲ್ಲ ವಿಷಯ. ಯಾಕಂತ ಹೇಳಿದರೆ, ನಾವು ಉಂಟಲ್ಲ, ಬರೇ ಬೇಡದಿರೋ ವಿಷಯಗಳಿಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ತೇವೆ ಬಿಟ್ಟರೆ ಇಂಥ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ನಾವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಎಂತಾಗ್ತದೆ ಬಿಡಿ ಅಂತ ಹೇಳ್ಕೊಂಡು ನಾವು ಮನಸ್ಸಲ್ಲಿ ಎಣಿಸ್ಕೊಳ್ತೇವೆ. ಆದ ಕಾರಣಕ್ಕೆ ಹೇಳೋದು, ನೀವು ನನ್ನ ಕುಟುಂಬದವರಾಗಿರೋದ್ರಿಂದ, ಅಂದರೆ ನೀವು ನನ್ನ ಯೂಟ್ಯೂಬ್ ಕುಟುಂಬ ಆಗಿರೋದ್ರಿಂದ, ನಿಮ್ಮ ಅಕ್ಕನ ಸ್ಥಾನದಲ್ಲಿ ಅಥವಾ ನಿಮ್ಮ ತಂಗಿಯ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ಹೇಳ್ತಾ ಇದ್ದೇನೆ, ಈ ತಪ್ಪನ್ನು ಮಾಡಬೇಡಿ. ಈ ತಪ್ಪನ್ನು ಮಾಡಿದರೆ ಉಂಟಲ್ಲ, ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುವುದಿಲ್ಲ. ನೀವು ಎಷ್ಟೇ ಕಷ್ಟಪಟ್ಟು ದುಡಿದು ಹಣ ಸೇವಿಂಗ್ ಮಾಡಿದರೂ ಕೂಡ ನಿಮ್ಮ ಹತ್ರ ಹಣ ನಿಲ್ಲುವುದಿಲ್ಲ. ಯಾವುದಾದ್ರೂ ವಿಷಯಕ್ಕೆ ಹಣ ಖರ್ಚಾಗಿ ಹೋಗ್ತಾ ಇರ್ತದೆ. ಒಂದು ಎರಡನೇದೇನ ಅಂತ ಹೇಳಿದ್ರೆ, ಸದಾ ಆರೋಗ್ಯದ ಸಮಸ್ಯೆ ಬರ್ತಾ ಇರ್ತದೆ. ಅಂದರೆ ಈ ಸಮಸ್ಯೆ ನೀವು ಮಾಡಿದ್ರುಂಟಲ್ಲ, ಅಂದರೆ ಈ ಎರಡು ಕೋಣೆಯಲ್ಲಿ ತಪ್ಪು ಮಾಡಿದ ಸದಾ ನಿಮಗೆ ಆರೋಗ್ಯದ ಸಮಸ್ಯೆ ಬರ್ತಾ ಇರುತ್ತೆ. ಆರೋಗ್ಯದ ಸಮಸ್ಯೆ ಬರೋದ್ರಿಂದ ಎಂತಾಗ್ತದೆ ಅಂತ ಹೇಳಿದ್ರೆ, ಹಣ ಹೋಗ್ತದೆ ಆಯ್ತಾ. ಆಸ್ಪತ್ರೆಗೆ ನೋಡಿ, ನೀರಿನ ತರ ಹಣ ಖರ್ಚು ಮಾಡಬೇಕಾಗ್ತದೆ. ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಲಿಲ್ಲ ಅಂತ ಹೇಳಿದರೆ ಜ್ಯೇಷ್ಠ ಲಕ್ಷ್ಮಿ ಎಂಟ್ರಿ ಆಗ್ತದೆ. ಜ್ಯೇಷ್ಠ ಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿಯ ಅಕ್ಕ ಆಯ್ತಾ. ಜ್ಯೇಷ್ಠ ಲಕ್ಷ್ಮಿ ಅಂತ ಕರೀತಾರೆ, ದರಿದ್ರ ಲಕ್ಷ್ಮಿ ಅಂತ ಹೇಳ್ಕೊಂಡು ಕರೀತಾರೆ. ಜ್ಯೇಷ್ಠ ಲಕ್ಷ್ಮಿ ಎಂಟ್ರಿ ಆದರೆ ನೀವು ಎಂತ ಮಾಡಿದರೂ ಕೂಡ ಅವರನ್ನು, ಅಂದರೆ ಜ್ಯೇಷ್ಠ ಲಕ್ಷ್ಮಿಯನ್ನು ಮನೆಯಿಂದ ಹೊರಗಡೆ ಕಳಿಸೋದುಂಟಲ್ಲ, ತುಂಬ ಕಷ್ಟ. ಅದರ ಜೊತೆಗೆ ಮಹಾಲಕ್ಷ್ಮಿ, ಜ್ಯೇಷ್ಠ ಲಕ್ಷ್ಮಿ ಯಾವ ಜಾಗದಲ್ಲಿ ಇದ್ದಾಳೆ ಆ ಜಾಗದಲ್ಲಿ ಮಹಾಲಕ್ಷ್ಮಿ ಬರುವುದೇ ಇಲ್ಲ. ನೀವು ಎಷ್ಟೇ ದುಡಿದ್ರೂ ಕೂಡ ನಿಮಗೆ ಒಂದು ರೂಪಾಯಿ ಕೂಡ ಸೇವಿಂಗ್ ಮಾಡಲಿಕ್ಕಾಗುವುದಿಲ್ಲ. ಸೇವಿಂಗ್ ಮಾಡಿದರೂ ಕೂಡ ನಿಮ್ಮ ಹತ್ರ ಆ ಸೇವಿಂಗ್ ಮಾಡಿದ ಹಣ ಕೂಡ ನಿಲ್ಲೋದಿಲ್ಲ. ನೀವು ಯಾವುದೇ ಒಂದು ಒಡವೆ ತಗೋಬೇಕು ಅಥವಾ ಎಂಥದೇ ತಗೋಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಸೇವಿಂಗ್ ಮಾಡ್ತಾ ಇದ್ರು ಕೂಡ ನೀವು ಎಣಿಸಿದ್ದು ನಿಮಗೆ ತಗೊಳ್ಳಿಕ್ಕೆ ಆಗುವುದಿಲ್ಲ. ಅದ್ರ ಬದಲೇ ಅದು ಆ ಹಣವನ್ನು ಎಲ್ಲೋ ಹಾಳಾಗಿ ಹೋಗ್ತದೆ ಬಿಟ್ಟರೆ, ಹಾಳಾಗಿ ಹೋಗ್ತದೆ ಇಲ್ಲ ಅಂತ ಹೇಳಿದರೆ ಯಾರೋ ಪಾಪ ಕಷ್ಟದಲ್ಲಿದ್ದಾರೆ, ನಿಮ್ಮ ಬೇಜಾರಲ್ಲಿದ್ದಾರೆ, ನನ್ನದು ಸ್ವಲ್ಪ ಹಣ ಉಂಟಲ್ಲ ಅಂತ ಹೇಳ್ಕೊಂಡು ಅವರಿಗೆ ಕೊಟ್ಟು ಅವರು ನಿಮಗೆ ಅದು ಪುನಃ ಹಣ ಕೊಡುವುದೇ ಇಲ್ಲ. ಆ ಥರ ಪರಿಸ್ಥಿತಿ ಬರ್ತದೆ. ಆದ ಕಾರಣಕ್ಕೆ ಈ ಎರಡು ಕೋಣೆಯಲ್ಲಿ ಈ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಈಗ ನೀವು ಎಣಿಸ್ಬೋದು, ಎರಡು ಕೋಣೆಯಲ್ಲಿ ಆ ತಪ್ಪು ಮಾಡಬಾರ್ದು, ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಯಾವ ತಪ್ಪದು ಅಂತ ಹೇಳ್ಕೊಂಡು, ಅದು ಯಾವ ತಪ್ಪು ಅಂತ ಹೇಳ್ಕೊಂಡು ಹೇಳ್ತೇನೆ, ಅದು ಯಾವ ಎರಡು ಕೋಣೆ ಅಂತ ಹೇಳ್ಕೊಂಡು ಕೂಡ ನಾನು ಹೇಳ್ತೇನೆ. ಅದು ಯಾವ ಎರಡು ಕೋಣೆ ಅಂತ ಹೇಳಿದರೆ, ಫಸ್ಟ್ ಇದು ಏನಂತ ಹೇಳಿದರೆ ಬಚ್ಚಲು ಮನೆ. ಬಚ್ಚಲು ಮನೆ ಟಾಯ್ಲೆಟ್ ಎಲ್ಲದು, ಅಂದರೆ ಬಾತ್ರೂಮ್ ಟಾಯ್ಲೆಟ್ ಎಲ್ಲದು ಕೂಡ ಸೇರ್ಕೊಳ್ತದೆ. ಎರಡನೇ ಕೋಣೆ ಯಾವುದು ಅಂತ ಹೇಳಿದರೆ, ಅಥವಾ ಎರಡನೇ ರೂಮ್ ಯಾವುದು ಅಂತ ಹೇಳಿದರೆ ಅಡಿಗೆ ಮನೆ. ನಾವೆಲ್ಲ ಎಣಿಸ್ಕೊಳ್ಳೋದು ಅಂತ ಹೇಳಿದರೆ ಮಹಾಲಕ್ಷ್ಮಿ ಉಂಟಲ್ಲ, ಕುಬೇರ ಮೂಲೆಯಲ್ಲಿ ಮಾತ್ರ ಇರ್ತಾಳೆ. ಕುಬೇರ ಮೂಲೆಯಲ್ಲಿ ನಾವು ಎಂಥ ವಸ್ತು ಇಟ್ಟರೂ ಕೂಡ ಅದು ಡಬಲ್ ಆಗ್ತದೆ. ಅಂದರೆ ಹಣ ಇಟ್ಟರೆ ಹಣ ಡಬಲ್ ಆಗ್ತದೆ, ಅಥವಾ ನಾವು ಬೇರೆ ಯಾವುದಾದ್ರೂ ವಸ್ತು, ಅಂದರೆ ಚಿನ್ನ ಇಟ್ಟರೆ ಆ ಥರ ಇಟ್ಟರೆ ಅದೆಲ್ಲ ಡಬಲ್ ಆಗುತ್ತೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡಿರ್ತೀವಲ್ಲ, ಅದು ನಮ್ಮ ತಪ್ಪು. ನಮ್ಮ ಎಷ್ಟೋ ಜನರಿಗೆ ಗೊತ್ತಿಲ್ಲ ಏನಂತ ಹೇಳಿದರೆ, ಮಹಾಲಕ್ಷ್ಮಿ ಉಂಟಲ್ಲ ಕುಬೇರ ಮೂಲೆಗಿಂತ ಅಡಿಗೆ ಮನೆಯನ್ನು ಜಾಸ್ತಿ ಇಷ್ಟಪಡ್ತಾಳೆ ಅಂತ ಹೇಳ್ಕೊಂಡು ತುಂಬ ಜನರಿಗೆ ಗೊತ್ತಿಲ್ಲ. ಆದ ಕಾರಣಕ್ಕೆ ನೀವು ಫಸ್ಟು ಅಡಿಗೆ ಮನೆ ವಿಷಯ ಹೇಳ್ತೇನೆ, ಆಮೇಲೆ ನಾನು ಟಾಯ್ಲೆಟ್ ಅಥವಾ ಬಾತ್ರೂಮ್ದು ವಿಷಯ ಹೇಳ್ತೇನೆ. ಫಸ್ಟ್ ನೀವು ಅಡಿಗೆ ಮನೆಯಲ್ಲಿ ಎಂತ ಮಾಡಬೇಕು ಅಂತ ಹೇಳಿದರೆ, ಆದಷ್ಟು ಅಡಿಗೆ ಮನೆಯನ್ನು ಕ್ಲೀನಾಗಿ ಇಟ್ಟುಕೊಳ್ಳುವ ಹಾಗೆ ಮಾಡಿಕೊಳ್ಳಿ. ಇವಾಗ ಮಹಾಲಕ್ಷ್ಮಿ ಉಂಟಲ್ಲ, ದೊಡ್ಡ ದೊಡ್ಡ ಮನೆಗೆ ಮಾತ್ರ ಬರುವುದು, ನಮ್ಮಂಥ ಚಿಕ್ಕ ಮನೆಗೆ ಬರುವುದಿಲ್ಲ, ಜೋಪಡಿ ಮನೆಗಳಿಗೆ ಬರುವುದಿಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೇಡಿ. ಪ್ರತಿಯೊಬ್ಬರ ಮನೆಗೆ ಕೂಡ ಮಹಾಲಕ್ಷ್ಮಿ ಬರ್ತಾಳೆ. ಅದು ಯಾವ ಸಮಯದಲ್ಲಿ ಬರ್ತಾಳೆ ಅಂತ ಹೇಳಿದರೆ, ನಾವೆಲ್ಲ ಎಣಿಸ್ಕೊಳ್ತೇವೆ ಏನಂತ ಹೇಳಿದರೆ, ಶುಕ್ರವಾರ ದಿವಸ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತೇವೆ. ಅದು ನಮ್ಮ ನಂಬಿಕೆ. ಯಾಕಂತ ಹೇಳಿದರೆ, ಶುಕ್ರವಾರ ಮಹಾಲಕ್ಷ್ಮಿಯ ದಿನ, ಆ ದಿವಸ ಗೋಧೂಳಿ ಸಮಯದಲ್ಲಿ, ಅಂದರೆ ಸಂಜೆಯ ಸಮಯದಲ್ಲಿ ನಾವು ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರ್ತಾಳೆ ಅಂತ. ಅದು ತಪ್ಪಲ್ಲ, ಅದು ಕೂಡ ನಿಜ. ಆದರೆ ಉಂಟಲ್ಲ, ಪ್ರತಿ ದಿನ ಕೂಡ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ. ಅದು ಯಾವ ಸಮಯದಲ್ಲಿ ಅಂತ ಹೇಳಿದರೆ, ರಾತ್ರಿಯ ಸಮಯದಲ್ಲಿ ನಾವೆಲ್ಲ ಮಲಗಿರ್ತೇವೆ ನೋಡಿ, ಆ ಸಮಯದಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ. ಪ್ರತಿಯೊಬ್ಬರ ಮನೆಗೆ ಕೂಡ
ಜೋಪಡಿ ಮನೆಯಿಂದ ಹಿಡಿದು ದೊಡ್ಡ ಅರಮನೆಯ ಮನೆಯ ತನಕನೂ ಎಲ್ಲರ ಮನೆಗೆ ಕೂಡ ಮಹಾಲಕ್ಷ್ಮಿ ಬರ್ತಾಳೆ. ಬಂದು ಫಸ್ಟ್ ನೋಡೋದು ಏನಂತ ಹೇಳಿದ್ರೆ ಅಡಿಗೆ ಮನೆ, ಅಡಿಗೆ ಮನೆ ಹೇಗಿದೆ ಅಂತ ಹೇಳ್ಕೊಂಡು ನೋಡ್ತಾಳೆ. ನೀವೆಂತ ತಪ್ಪು ಮಾಡಬಾರ್ದು ಅಡಿಗೆ ಮನೆಯಲ್ಲಿ ಅಂತ ಹೇಳಿದ್ರೆ, ನೀವು ರಾತ್ರಿ ಊಟ ಮಾಡಿ ಮಲಗ್ತೀರಲ್ಲ, ಮಲಗುವಕ್ಕಿಂತ ಮುಂಚೆ ಎಂತ ಮಾಡಿ ಅಂತ ಹೇಳಿದ್ರೆ, ಅಡಿಗೆ ಮನೆಯನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಂಡಿರಿ. ಪಾತ್ರೆ ಎಲ್ಲ ಇದ್ರೆ ಉಂಟಲ್ಲ ಪಾತ್ರೆ, ಇವಾಗ ನಿಮಗೆ ಕಷ್ಟ ಆಗ್ತದೆ ತುಂಬ ಪಾತ್ರೆ ಉಂಟು ಅಂತ ಹೇಳಿದ್ರೆ, ಅವರವರು ಊಟ ಮಾಡಿದ್ದು ಪಾತ್ರೆ ಅಂದರೆ ಪ್ಲೇಟು ಬಟ್ಲೆಲ್ಲ ಉಂಟಲ್ಲ, ಅದೆಲ್ಲ ಅವರವ್ರ ಹತ್ರನೇ ತೊಳಿಲಿಕ್ಕೆ ಹೇಳಿ. ಅಂದರೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಊಟ ಮಾಡ್ತಾರೆ ನೋಡಿ, ಅವ್ರ ಹತ್ರನೇ ಹೇಳಿ. ಗಂಡಸರು ಕೂಡ ಏನು ಪಾತ್ರೆ ತೊಳಿಬಾರ್ದು ಅಥವಾ ಬಡ್ಡು ಊಟ ಮಾಡಿದ ಬಟ್ಲು ತೊಳಿಬಾರ್ದು ಅಂತ ಹೇಳ್ಕೊಂಡು ಎಲ್ಲಿ ಕೂಡ ಬರ್ತಿಲ್ಲ ಅಂತ. ಆದ ಕಾರಣಕ್ಕೆ ಹೇಳಿದ್ದು, ಅವರವರು ಊಟ ಮಾಡಿದ್ದು ಬಟ್ಲು ಪ್ಲೇಟ್ ಅದೆಲ್ಲ ಅವರವರೇ ತೊಳೆದಿಡಲಿ. ಉಳಿದದ್ದು ಯಾವುದು ಪಾತ್ರೆ ಅಂತ ಹೇಳಿದ್ರೆ, ನೀವು ಅನ್ನ ಮಾಡಿದ ಪಾತ್ರೆ, ಸಾರು ಪಾತ್ರೆ ಮತ್ತು ಹಾಲಿನ ಪಾತ್ರೆ ಅದೆಲ್ಲ ಇರ್ತದಲ್ವ. ಎಕ್ಸ್ಟ್ರಾ ನೀವೇನಾದರೂ ಬೇರೆ ಏನಾದರೂ ಪಲ್ಯ ಗಿಲ್ಲೆ ಮಾಡಿದೆ ಅದರದ್ದು ಪಾತ್ರೆ ಎಲ್ಲ ಇರ್ತದಲ್ಲ, ಅದನ್ನು ಕೂಡ ಹಾಗೆ ಚಂದ ಮಾಡಿ ಎಲ್ಲದು ನಿಮ್ಮದು ಒಂದು ಕೂಡ ಮುಸುರೆ ಪಾತ್ರೆ ಅಂದರೆ ಗಲೀಜು ಪಾತ್ರೆ ಉಂಟಲ್ಲ, ಒಂದು ಕೂಡ ರಾತ್ರಿ ಹೊತ್ತು ಮುಸುರೆ ಹಾಗೆ ಇರಬಾರ್ದು. ಆದ ಕಾರಣಕ್ಕೆ ಹೇಳಿದು, ಎಲ್ಲ ಪಾತ್ರೆಯನ್ನು ಚಂದ ಮಾಡಿ ತೊಳೆಯಿರಿ. ತುಂಬ ಜನರು ಎಂತ ಮಾಡ್ತಾರೆ ಅಂತ ಹೇಳಿದರೆ, ಕುಕ್ಕರಲ್ಲಿ ಅನ್ನ ಮಾಡಿರ್ತಾರೆ. ಕುಕ್ಕರಲ್ಲಿ ಅನ್ನ ಮಾಡಿ ಆದ ನಂತರ ಎಂತ ಮಾಡ್ತಾರೆ ಅಂತ ಹೇಳಿದರೆ, ಕುಕ್ಕರಲ್ಲಿ ಅನ್ನ ಸ್ವಲ್ಪ ಮಿಕ್ಕಿರ್ತದೆ, ಆ ಅನ್ನ ಮಿಕ್ಕಿರ್ತದಲ್ಲ ಆ ಅನ್ನನನ್ನು ಎಂತ ಮಾಡಿ ಅಂತ ಹೇಳಿದರೆ, ಕುಕ್ಕರಿಂದ ಉಂಟ ತೆಗೆದು ಬೇರೆ ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕಿ ಒಂದು ಜಾಗದಲ್ಲಿ ಇಡಿ. ಅದೇ ರೀತಿ ಸಾರು ಕೂಡ ಹಾಗೆ, ಕುಕ್ಕರಲ್ಲಿ ಇದ್ರೆ ಉಂಟಲ್ಲ ಅದನ್ನು ತೆಗೆದು ಉಂಟಲ್ಲ ಬಿಸಿ ಮಾಡಿ ತೆಗೆದು ಬೇರೆ ಪಾತ್ರೆಗೆ ಅಂದರೆ ಒಳ್ಳೆಯ ಪಾತ್ರೆಗೆ ಹಾಕಿ ಬೇರೆ ಜಾಗದಲ್ಲಿ ಇಡಿ. ಹಾಲು ಕೂಡ ಹಾಗೆ, ಹಾಲು ಉಂಟಲ್ಲ ಯಾವ ದಿಕ್ಕಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಅಂತ ಹೇಳಿದರೆ, ಅಡಿಗೆ ಮನೆಯಲ್ಲಿ ಕೂಡ ಕುಬೇರ ಮೂಲೆ ಇದೆ. ಆದ ಕಾರಣಕ್ಕೆ ಹೇಳಿದ್ದು, ನೀವು ಹಾಲನ್ನು ಕುಬೇರ ಮೂಲೆಯಲ್ಲಿ ಇಟ್ಟರೆ ಉಂಟಲ್ಲ ನಿಮ್ಮ ಅಂದರೆ ಹಾಲು ಉಂಟಲ್ಲ, ನಾವು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತೇವಲ್ಲ, ಆದ ಕಾರಣಕ್ಕೆ ಹಾಲನ್ನು ಉಂಟಲ್ಲ ಕುಬೇರ ಮೂಲೆಯಲ್ಲಿ ಅಂದರೆ ಅಡಿಗೆ ಮನೆಯ ಕುಬೇರ ಮೂಲೆಯಲ್ಲಿ ಇಡಿ. ಒಂದು ವೇಳೆ ನಿಮ್ಮ ಹತ್ರ ಹಾಲು ಅಂದರೆ ಬೇರೆ ಕಡೆನೇ ಇಡ್ತೀರಾ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಕುಬೇರ ಮೂಲೆಯಲ್ಲಿ ಅಂದರೆ ಅಡಿಗೆ ಮನೆಯ ಕುಬೇರ ಮೂಲೆಯಲ್ಲಿ ಉಪ್ಪನ್ನು ಕೂಡ ಇಡಬಹುದು. ಉಪ್ಪು ಅಥವಾ ಮಹಾಲಕ್ಷ್ಮಿಗೆ ಇಷ್ಟವಾದ ಯಾವುದೇ ವಸ್ತುಗಳನ್ನು ಬೇಕಾದರೆ ಕುಬೇರ ಮೂಲೆಯಲ್ಲಿ ಇಡ್ಬೋದು. ಆದರೆ ಅನ್ನ ಸಾರು ಅಂದರೆ ಮಿಕ್ಕಿರ್ತದಲ್ಲ ಅದೆಲ್ಲ ಆ ಕುಬೇರ ಮೂಲೆಯಲ್ಲಿ ರಾತ್ರಿ ಹೊತ್ತು ಇಡಲಿಕ್ಕೆ ಹೋಗಬೇಡಿ. ನೀವು ಪಾತ್ರೆ ಎಲ್ಲ ತೊಳೆದು ಇದು ಇಡ್ತಿರಲ್ವ, ಇಟ್ಟಾದ ನಂತರ ಎಂತ ಮಾಡಿ ಅಂತ ಹೇಳಿದರೆ, ಇವಾಗ ನಿಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಉಳಿದ ಆಹಾರದೆಲ್ಲ ಉಂಟಲ್ಲ, ಅದೇ ಹಾಲು ಅನ್ನ ಸಾರು ಅಂತ ಹೇಳಿದೆಲ್ವ, ಅದನ್ನೆಲ್ಲ ಒಂದು ಕಡೆ ಇಟ್ಟು ಹಾಲಿನ ಪಾತ್ರೆ ಮಾತ್ರ ಕುಬೇರ ಮೂಲೆಯಲ್ಲಿ ಇಡಿ. ತುಂಬ ಜನರಿಗೆ ಈಗ ಕುಬೇರ ಮೂಲೆ ಯಾವುದು ಅಂತ ಹೇಳ್ಕೊಂಡು ಗೊತ್ತಿರುವುದಿಲ್ಲ. ಅಡುಗೆ ಮನೆಯಲ್ಲಿ ಕುಬೇರ ಮೂಲೆ ಯಾವುದಪ್ಪ ಅಂತ ಹೇಳ್ಕೊಂಡು ನಾನು ನಿಮಗೆ ಚಿತ್ರ ಮಾಡಿ ತೋರಿಸ್ತೇನೆ, ಅಂದರೆ ಡ್ರಾಯಿಂಗ್ ಮಾಡಿ ತೋರಿಸ್ತೇನೆ ಅಡುಗೆ ಮನೆಯಲ್ಲಿ ಕುಬೇರ ಮೂಲೆ ಯಾವುದು ಅಂತ ಹೇಳ್ಕೊಂಡು ನೋಡಿ. ನಾನು ಚಿತ್ರ ಮಾಡಿ ತೋರಿಸ್ತೇನೆ ನಿಮಗೆ, ಅಂದರೆ ನೀವು ಯಾವುದೇ ದಿಕ್ಕಲ್ಲಿ ಅಂದರೆ ನೋಡಿ ಈ ಥರ ದಿಕ್ಕು ಇರ್ತದೆ, ಈ ಕಡೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ. ನೀವು ಯಾವ ದಿಕ್ಕಿನಲ್ಲಿ ಕೂಡ ನಿಮ್ಮ ಮನೆಯ ಎಂಟ್ರೆನ್ಸ್ ಇರಲಿ ಅಂದರೆ ನಿಮ್ಮ ಮನೆಯ ಮೇನ್ ಡೋರ್ ಯಾವುದೇ ದಿಕ್ಕಲ್ಲಿ, ಪೂರ್ವ ದಿಕ್ಕಲ್ಲಿ ಬೇಕಾದರೆ ಇರಲಿ, ಉತ್ತರ ದಿಕ್ಕಲ್ಲಿ ಬೇಕಾದರೆ ಇರಲಿ, ಪಶ್ಚಿಮ ದಿಕ್ಕಿನಲ್ಲಿ ಆಗಲಿ ದಕ್ಷಿಣದ ದಿಕ್ಕಿನಲ್ಲಿ ಬೇಕಾದರೆ ಇರಲಿ, ಯಾವ ದಿಕ್ಕಿನಲ್ಲಿ ಇದ್ದರೂ ಕೂಡ ನಿಮ್ಮದು ಅಡಿಗೆ ಮನೆ ಈ ಜಾಗದಲ್ಲೇ ಇರ್ತದೆ. ಪ್ರತಿಯೊಬ್ಬರ ಅಡಿಗೆ ಮನೆ ಈ ಜಾಗದಲ್ಲೇ ಇರ್ತದೆ. ಇವಾಗ ಇದು ಓಪನ್ ಕಿಚನ್ ಬೇಕಾದರೆ ಆಗಲಿ, ಹೇಗೆ ಬೇಕಾದರೂ ಆಗಲಿ, ನಾವಿದು ಡೋರ್ ನಾನು ಸುಮ್ಮನೆ ಒಂದು ಹೀಗೆ ತೋರಿಸ್ತಾ ಇದ್ದೇನೆ, ಈ ಥರ ಡೋರ್ ಇರ್ತದೆ. ಅಡಿಗೆ ಮನೆ ಒಳಗಡೆ ಹೋಗುವಾಗ ನಿಮಗೆ ಏನಾಗ್ತದೆ ಅಂತ ಹೇಳಿದರೆ, ಈ ಥರ ಸೆಲ್ಫ್ ಕೊಟ್ಟಿರ್ತಾರೆ, ಹೀಗೆ ಕೊಟ್ಟಿರ್ತಾರೆ ನೋಡಿ, ಎಲ್ ಶೇಪಲ್ಲಿ ಇರ್ತದೆ ಅಲ್ವಾ, ಎಲ್ ಶೇಪಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಹೀಗೇ ಇರೋದು ನೋಡಿ. ಅಡುಗೆ ಮನೆಯದು ನಾನು ಪುನಃ ಮಾಡಿ ತೋರಿಸ್ತಿದ್ದೆ ನೋಡಿ, ಇಲ್ಲಿಂದ ಒಳಗಡೆ ಹೋಗೋದು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿ. ಅಥವಾ ನೀವು ಓಪನ್ ಕಿಚನ್ ಬೇಕಾದರೆ ಇರಲಿ, ನಿಮಗೆ ಸೆಲ್ಫ್ ಉಂಟಲ್ಲ ಅಂದರೆ ಪಾತ್ರೆ ಎಲ್ಲ ಇಡಲಿಕ್ಕೆ ಅಡುಗೆ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಹೀಗೆ ಎಲ್ ಶೇಪಲ್ಲೇ ಕೊಟ್ಟಿರ್ತಾರೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ಹೀಗೇ ಇರ್ತದೆ. ಈ ಜಾಗದಲ್ಲಿ ಏನಿರ್ತದೆ ಅಂತ ಹೇಳಿದರೆ, ಈ ಜಾಗದಲ್ಲಿ ಸಿಂಕ್ ಇರ್ತದೆ, ಅಂದರೆ ನಿಮಗೆ ಪಾತ್ರೆ ತೊಳಿಲಿಕ್ಕೆ ಅಂತ ಹೇಳ್ಕೊಂಡು ಒಂದು ಸಿಂಕ್ ಕೊಟ್ಟಿರ್ತಾರೆ. ಅಡುಗೆ ಮನೆಯ ಈ ಜಾಗದಲ್ಲಿ ಸಿಂಕ್ ಇರ್ತದೆ. ಇಲ್ಲಿ ನೀವು ಸ್ಟೌವನ್ನು ಇಟ್ಕೊಂಡಿರ್ತೀರ, ಅಂದರೆ ಅಡುಗೆ ಮಾಡಲಿಕ್ಕೆ ಸ್ಟೌವ್, ಗ್ಯಾಸ್ ಸ್ಟೌವನ್ನು ಇಲ್ಲಿ ಇಟ್ಕೊಂಡಿರ್ತೀರ. ಆಮೇಲೆ ಈ ಜಾಗ ಸ್ಟೌವ್ ಇದು ಈ ಜಾಗ ಉಂಟಲ್ಲ, ಈ ಜಾಗವನ್ನು ನಾವು ಕುಬೇರ ಮೂಲೆ ಅಂತ ಹೇಳ್ಕೊಂಡು ಹೇಳೋದು. ನೆನ್ಪಿಟ್ಕೊಳ್ಳಿ, ಹೀಗೆ ಸೆಲ್ಫ್ ಎಲ್ಲರ ಮನೆಯಲ್ಲಿ ಕೂಡ ಎಲ್ ಶೇಪಲ್ಲೇ ಸೆಲ್ಫ್ ಕೊಟ್ಟಿರ್ತಾರೆ. ಅಲ್ಲಿ ಈ ಜಾಗದಲ್ಲಿ ಸಿಂಕ್ ಇರ್ತದೆ, ಪಾತ್ರೆ ತೊಳಿಲಿಕ್ಕೆ ಅಂತ ಹೇಳ್ಕೊಂಡು ಸಿಂಕ್ ಇರ್ತದೆ. ಈ ಜಾಗದಲ್ಲಿ ನಿಮಗೆ ಸ್ಟೌವ್ ಇರ್ತದೆ, ಗ್ಯಾಸ್ ಸ್ಟೌವ್, ನೀವು ಅಡುಗೆ ಮಾಡಲಿಕ್ಕೆ ಸ್ಟೌವ್, ಅಂದರೆ ಸಿಂಕ್ ಇದು ಈ ಕಡೆ, ಅದರ ಪಕ್ಕದಲ್ಲಿ ಈ ಕಡೆ ಜಾಗ ಇರ್ತಲ್ಲ ಅದು ಕುಬೇರ ಮೂಲೆ. ಈ ಜಾಗದಲ್ಲಿ ನೀವೆಂತ ಮಾಡಬೇಕು ಅಂತ ಹೇಳಿದರೆ, ರಾತ್ರಿ ಹಾಲು ಬಿಸಿ ಮಾಡಿದ ಹಾಲಿನ ಪಾತ್ರೆ ಉಂಟಲ್ಲ ಈ ಜಾಗದಲ್ಲಿ ಇಡ್ಬೋದು. ಅಂದರೆ ನಿಮಗೆ ಮಹಾಲಕ್ಷ್ಮಿ ಅಲ್ವಾ, ಹಾಲನ್ನು ನಾವು ಮಹಾಲಕ್ಷ್ಮಿ ಅಂತ ಕರಿತೇವೆ. ಆದ ಕಾರಣಕ್ಕೆ ಈ ಜಾಗದಲ್ಲಿ ಹಾಲನ್ನು ಮುಚ್ಚಿಡಿ. ಮತ್ತು ಇಲ್ಲೆಲ್ಲ ಬೇಕಾದರೆ ನೀವು ಅನ್ನ ಅಂದರೆ ಮುಕ್ಕಿದ್ದು ಅನ್ನ ಅಥವಾ ಸಾರನ್ನು ಈ ದಿಕ್ಕಲ್ಲಿ ಇಡ್ಬೋದು.
ಆದರೆ ಹಾಲು ಮಾತ್ರ ಈ ದಿಕ್ಕಲ್ಲಿ ಇಡಿ. ಕೆಲವರು ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದರೆ, ಈ ಜಾಗದಲ್ಲಿ ಉಂಟಲ್ಲ ಬೇರೆ ಎಲ್ಲ ಮುಸ್ರೆ ಪಾತ್ರೆ, ಅಂದರೆ ಇದರದ್ದು ಗ್ಯಾಸ್ ಪಕ್ಕದಲ್ಲೇ ಅನ್ನ ಉಂಟಲ್ಲ, ಅನ್ನ ಉಳಿದಿದ್ದು ಕೂಡ ಇದರಲ್ಲೇ ಇರ್ತಾರೆ, ಸಾರು ಉಳಿದಿದ್ದು ಕೂಡ ಇಲ್ಲೇ ಇರ್ತಾರೆ, ಆ ಜಾಗದಲ್ಲಿ ಇಡಲಿಕ್ಕೆ ಹೋಗ್ಬಿಡಿ. ಇಲ್ಲಿ ಹಾಲು ಇಡಬಹುದು, ಅಥವಾ ನಿಮಗೆ ಮಹಾಲಕ್ಷ್ಮಿಗೆ ಇಷ್ಟವಾದ ಉಪ್ಪು, ಉಪ್ಪಿನ ಭರಣಿ ಅದೆಲ್ಲ ಬೇಕಾದರೆ ಈ ಜಾಗದಲ್ಲಿ ಇಡ್ಬೋದು. ಯಾವ ಕಾರಣಕ್ಕೂ ಕೂಡ ಬೇರೆ ಮುಸುರೆ ವಸ್ತುಗಳನ್ನು ಯಾವ ಕಾರಣಕ್ಕೂ ಕೂಡ ಇಲ್ಲಿ ಇಡಲಿಕ್ಕೆ ಹೋಗಬೇಡಿ. ನೋಡಿದ್ರಲ್ಲ, ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳಿಕೊಂಡು ಈ ಥರ ಒಂದು ಡ್ರಾಯಿಂಗ್ ಮಾಡಿ ತೋರಿಸಿದ್ದೇನೆ. ಒಂದು ವೇಳೆ ನೀವು ನಾನು ಹೇಳಿದ ದಿಕ್ಕಿನಲ್ಲಿ ನಿಮಗೆ ಸಿಂಕ್ ಇಲ್ಲ, ಅಥವಾ ನಿಮಗೆ ಆ ಥರ ಇಡಲಿಕ್ಕೆ ಅಂದರೆ ಬೇರೆ ಕಡೆಯಲ್ಲಿ ಸಿಂಕ್ ಉಂಟು ಅಂತ ಹೇಳಿದರು, ನಿಮ್ಮದು ವಾಸ್ತು, ಮನೆದು ವಾಸ್ತು, ಅಡುಗೆ ಮನೆದು ವಾಸ್ತು ಸರಿ ಇಲ್ಲ ಅಂತ ಹೇಳ್ಕೊಂಡು ಅರ್ಥ. ಯಾವುದೇ ಮನೆಗೆ ಹೋದರೂ ಕೂಡ ಆ ಮನೆಯಲ್ಲಿ ಅಡುಗೆ ಮನೆ ಎಲ್ ಶೇಪಲ್ಲೇ ಇದ್ದು ಈ ದಿಕ್ಕಿನಲ್ಲಿ ಸಿಂಕ್ ಇರ್ತದೆ, ಸಿಂಕ್ ಪಕ್ಕದಲ್ಲೇ ಅಡುಗೆ ಇದು ಸ್ಟೌವ್, ಅಂದರೆ ನೀವು ಅಡುಗೆ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೀರಲ್ಲ ಆ ಸ್ಟೌವ್ ಇರ್ತದೆ, ಆ ಸ್ಟೌವ್ ಪಕ್ಕದಲ್ಲೇ ಈ ಕಡೆ ಕುಬೇರ ಮೌಲೆ ಇರುವುದು. ಇವಾಗ ಅರ್ಥ ಆಯಿತು ಅಂತ ಅನ್ಸ್ಕೊಳ್ತೇನೆ. ಆದ ಕಾರಣಕ್ಕೆ ಕ್ಲೀನಾಗಿ ಇಟ್ಟಿಡಿ, ನೀವು ಯಾವುದೇ ಗಲೀಜು ಮಾಡಿ ಇಟ್ಬಿಡಿ ಅಡುಗೆ ಕೋಣೆಯಲ್ಲಿ. ಆವಾಗ ನೋಡಿ, ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ, 100% ನೆಲೆಸ್ತಾಳೆ. ನೀವು ಹಣ ಸೇವಿಂಗ್ ಮಾಡಿದ್ದು ಯಾವುದಕ್ಕೆ ಸೇವಿಂಗ್ ಮಾಡ್ತಿದ್ದೀರಾ ಅದಕ್ಕೆ ಹೋಗ್ತದೆ. ಇವಾಗ ಎರಡನೇ ಕೋಣೆ ಬಗ್ಗೆ ಮಾತಾಡುವ, ಅದು ಯಾವುದು ಅಂತ ಹೇಳಿದರೆ ಬಾತ್ರೂಮ್. ಬಾತ್ರೂಮ್ ಮತ್ತು ಟಾಯ್ಲೆಟ್, ಕೆಲವ್ರ ಮನೆಯಲ್ಲಿ ಎರಡು ಒಟ್ಟಿಗೆ ಇರ್ತದೆ, ಕೆಲವ್ರ ಮನೆಯಲ್ಲಿ ಟಾಯ್ಲೆಟ್ ಹೊರಗಡೆ ಇರ್ತದೆ, ಬಾತ್ರೂಮ್ ಒಳಗಡೆ ಇರ್ತದೆ. ನಿಮ್ಮ ಮನೆಯಲ್ಲಿ ಹೇಗೆ ಬೇಕಾದರೆ ಇರಲಿ, ಆದರೆ ನೀವೆಂತ ಮಾಡಬೇಕು ಅಂತ ಹೇಳಿದರೆ ಆ ಜಾಗವನ್ನು ಕ್ಲೀನಾಗಿ ಇಟ್ಕೋಬೇಕು, ಪಾಚಿ ಕಟ್ಟಬಾರ್ದು. ಯಾವ ಕಾರಣಕ್ಕೂ ಕೂಡ ಬಾತ್ರೂಮಲ್ಲಿ ಪಾಚಿ ಕಟ್ಟಿದ್ರೆ ಉಂಟಲ್ಲ, ನಿಮ್ಮ ಮನೆಯಲ್ಲಿ ಹಣ ನಿಲ್ಲುವುದೇ ಇಲ್ಲ. ಆ ಪಾಚಿಗೆ ನೀವು ಕಾಲು ಹಾಕಿದ ಕೂಡಲೇ ಹೇಗೆ ನಿಮ್ಮ ಕಾಲು ಜಾರಿಕೊಂಡು ಹೋಗ್ತದೆ ನೋಡಿ, ಅದೇ ರೀತಿಯಲ್ಲಿ ಕೂಡ ಹಣ ಕೂಡ ಹಾಗೆ, ಅದು ಕಾಲಿಟ್ಟ ಕೂಡಲೇ ಅಂದರೆ ಜಾರಿಕೊಂಡೇ ಹೋಗ್ತದೆ. ನೀವು ಹಣ ಎಷ್ಟೇ ಸಂಪಾದನೆ ಮಾಡಲಿ ಅದೆಲ್ಲ ಹೋಗಿ ಜಾರಿಕೊಂಡೇ ಹೋಗ್ತದೆ. ನೀವು ಕಷ್ಟಪಟ್ಟು ಹಣ ದುಡಿದು ಯಾರ್ಯಾರಿಗೂ ಕೊಡೋದು ಆ ಥರ ಪರಿಸ್ಥಿತಿ ಕೂಡ ಬರ್ತದೆ. ಆದ ಕಾರಣಕ್ಕೆ ಬಾತ್ರೂಮನ್ನು ಚೆಂದ ಮಾಡಿ ಕ್ಲೀನಾಗಿ ಇಟ್ಕೊಳ್ಳಿ. ಮತ್ತೆ ಉಂಟಲ್ಲ ಮೈಲಿಗೆ ಬಟ್ಟೆ ಇದ್ದರೆ, ಅಂದರೆ ನೀವು ಹಾಕಿದ್ದು ಬಟ್ಟೆ ಎಲ್ಲ ಉಂಟಲ್ಲ, ಅದನ್ನು ಬಾತ್ರೂಮಲ್ಲಿ ಇಡಲಿಕ್ಕೆ ಹೋಗಬೇಡಿ. ಬಾತ್ರೂಮಲ್ಲಿ ಇಡುವ ಬದಲು ನೀವು ಬೆಡ್ರೂಮಲ್ಲೇ ಯಾವುದಾದ್ರೂ ಒಂದು ಸೈಡಲ್ಲಿ ಉಂಟಲ್ಲ, ಒಂದು ಬಾಕ್ಸ್ ಥರ ಇಟ್ಕೊಂಡು, ಯಾವುದಾದ್ರೂ ಬಾಕ್ಸ್, ಹಳೆ ಬಾಕ್ಸ್ ಆದರೂ ಪರವಾಗಿಲ್ಲ, ಅಥವಾ ನೀವು ಒಂದು ಇದು ಬಾಕ್ಸ್ ತಂದು ಇಟ್ಕೊಳ್ಳಿ ಬೇಕಾದರೆ. ಅದರಲ್ಲೇ ಎಂತ ಮಾಡಿ ಅಂತ ಹೇಳಿದರೆ, ನೀವು ಹಾಕಿದ್ದು ಬಟ್ಟೆ ಎಲ್ಲ ಉಂಟಲ್ಲ ಆ ಬಾಕ್ಸ್, ಅಂದರೆ ಬಟ್ಟೆ ಒಗಿಲಿಕ್ಕೆ ಇರುವ ಬಟ್ಟೆಯನ್ನು ಆ ಬಾಕ್ಸಲ್ಲಿ ಇಟ್ಕೊಂಡಿರಿ. ಮಂಚದ ಕೆಳಗೆ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಮಂಚದ ಕೆಳಗೆ ಯಾವ ವಸ್ತು ಕೂಡ ಇಡಬಾರ್ದು ಆಯಿತಾ. ಕ್ಲೀನಾಗಿರಬೇಕು, ಇಲ್ಲ ಅಂತ ಹೇಳಿದರೆ ನೆಗೆಟಿವ್ ಎನರ್ಜಿ ಎಲ್ಲ ಬಂದು ಸೇರುವ ಚಾನ್ಸಸ್ ಇರ್ತದೆ. ಆದ ಕಾರಣಕ್ಕೆ ಹೇಳಿದ್ದು, ಬೆಡ್ರೂಮಲ್ಲಿ ಯಾವುದಾದ್ರೂ ಒಂದು ಸೈಡಲ್ಲಿ ಬಾಕ್ಸಲ್ಲಿ ಆ ಬಟ್ಟೆಯನ್ನು ಹಾಕಿಡಿ. ಮಾರನೇ ದಿವಸ ಬೆಳಿಗ್ಗೆ ಅದನ್ನು ಹೇಗೆ ನೀವು ವಾಶ್ ಮಾಡಿ ಒಣಗಿಸ್ತೀರಲ್ವಾ, ಆದ ಕಾರಣಕ್ಕೆ ಕೆಲ ಮನೆಯಲ್ಲಿ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಒಗೆಯುವ ಬಟ್ಟೆಯನ್ನು ಇಡಬೇಡಿ. ಎರಡನೇದೇನಂತ ಹೇಳಿದರೆ, ಇವಾಗ ನೀವು ಸ್ನಾನ ಮಾಡಿ ಬರ್ತೀರಲ್ವಾ, ಸ್ನಾನ ಮಾಡಿ ಬಂದ ನಂತರ ಉಂಟಲ್ಲ ಶಾಂಪು ಪ್ಯಾಕೆಟ್ ಎಲ್ಲ ಇದ್ದರೆ, ಅಥವಾ ನಿಮ್ಮ ಕೂದಲು ಬಿದ್ದಿದ್ದರೆ ಆ ಜಾಗದಲ್ಲಿ, ಟಾಯ್ಲೆಟಲ್ಲಿ ಅಂದರೆ ಬಾತ್ರೂಮಲ್ಲಿ ಬಿದ್ದಿದ್ರೆ ಉಂಟಲ್ಲ, ಅದನ್ನೆಲ್ಲ ನೀವು ಸ್ನಾನ ಮಾಡಿ ಬರುವಾಗಲೇ ಉಂಟಲ್ಲ ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಬರಬೇಕು ಆಯಿತಾ. ಆ ಕೂದಲನ್ನು ಶಾಂಪು ಪ್ಯಾಕೆಟನ್ನು ಅಲ್ಲಲ್ಲೇ ಬಿಟ್ಟರೆ ಉಂಟಲ್ಲ ಆವಾಗ ಕೂಡ ಮಹಾಲಕ್ಷ್ಮಿ ಬರುವುದಿಲ್ಲ. ಇವಾಗ ಕೆಲವು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಗೊತ್ತಿರುವುದಿಲ್ಲ, ಅಂದರೆ ಒಂದು 10 ವರ್ಷದ ಮೇಲಿನ ಮಕ್ಕಳಿಗೆ ನೀವು ಹೇಳಿದರೆ ಅವರಿಗೆ ಅರ್ಥ ಆಗ್ತದೆ, ಆದರೆ ಅದಕ್ಕಿಂತ ಚಿಕ್ಕ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಆವಾಗ ಎಂತ ಮಾಡಿ ಅಂತ ಹೇಳಿದರೆ, ಆ ಮಕ್ಕಳು ಸ್ನಾನ ಮಾಡಿ ಬಂದು ಕೂಡಲೇ ನೀವು ದೊಡ್ಡವರು ಉಂಟಲ್ಲ ಮನೆ ಅಲ್ಲಿ ಟಾಯ್ಲೆಟ್ಗೆ ಅಂದರೆ ಬಾತ್ರೂಮ್ಗೆ ಹೋಗಿ ಉಂಟಲ್ಲ ಆ ಜಾಗದಲ್ಲಿ ಶಾಂಪು ಪ್ಯಾಕೆಟ್ ಇದ್ದರೆ, ಅಥವಾ ಮಕ್ಕಳದ್ದು ಕೂದಲೆಲ್ಲ ಬಿದ್ದಿದ್ರೆ, ಅಥವಾ ಬೇರೆ ಏನಾದರೂ, ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಟ್ಟೆ ಉಂಟಲ್ಲ ಅವರು ಹಾಕೊಂಡಿದ್ದು, ಸ್ನಾನ ಮಾಡಿದ್ದು ಹಾಕಿದ್ದು ಬಟ್ಟೆ ಅಲ್ಲೇ ಬಿಟ್ಟು ಇದು ಸ್ನಾನ ಮಾಡಿಕೊಂಡು ಬರುವಾಗ ಅಲ್ಲೆಲ್ಲ ಬಿಟ್ಟು ಬರ್ತಾರೆ ಬಟ್ಟೆಯನ್ನು, ಅದನ್ನ ಎಂತ ಮಾಡಿ ಅಂತ ಹೇಳಿದರೆ, ನೀವು ಫಸ್ಟು ಅಲ್ಲಿ ಇದ್ದ ಗಲೀಜೆಲ್ಲ ತೆಗೆದು, ಆಮೇಲೆ ಅವರು ಬಟ್ಟೆ ಮೈಲಿಗೆ ಬಟ್ಟೆ ಇಟ್ಟಿರ್ತಾರೆ ನೋಡಿ, ಆ ಬಟ್ಟೆ ತೆಗೆದು ಫಸ್ಟು ವಾಶ್ ಮಾಡಲಿಕ್ಕೆ ಇಡಬೇಕು ಅಂತ ಹೇಳಿದರೆ ನೋಡಿ, ಬಾಕ್ಸ್ ಆ ಬಾಕ್ಸ್ಗೆ ಹಾಕಿ ಇಟ್ಟು ಬಿಡಿ, ಅದನ್ನು ಬಿಟ್ಟು ಉಂಟಲ್ಲ ಬಾತ್ರೂಮಲ್ಲಿ ಹಾಗೆ ಬಿಡಬೇಡಿ. ಮತ್ತು ಬಾತ್ರೂಮಲ್ಲಿ ಕೂಡ ಹಾಗೆ ನೀವು ಯಾವುದೇ ಸೋಪ್ ಆಗಲಿ ಅಥವಾ ಶಾಂಪು ಆಗಲಿ ಅದಕ್ಕೆ ಒಂದು ದಿಕ್ಕು ಮಾಡಿಡಿ, ಅಂದರೆ ಅದು ಇಡಲಿಕ್ಕೆ ಅಂತ ಹೇಳ್ಕೊಂಡೆ ಒಂದು ಜಾಗ ಇರ್ತದಲ್ವ ಬಚ್ಚಲ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಇರ್ತದೆ. ಇಲ್ಲ ಅಂತ ಹೇಳಿದರೆ ಒಂದು ತಕೊಂಡುಂಟಲ್ಲ, ಅಂದರೆ ಸೋಪ್ ಹಾಕ್ಲಿಕ್ಕೆ, ಪೇಸ್ಟ್ ಇಡಲಿಕ್ಕೆ ಅಥವಾ ಬ್ರಷ್ ಇಡಲಿಕ್ಕೆ ಆ ಥರದ್ದೊಂದು ತಕೊಂಡುಂಟಲ್ಲ ಒಂದು ಸೈಡಲ್ಲಿ ಇಟ್ಟು ಬಿಡಿ. ಆವಾಗ ಉಂಟಲ್ಲ ಬಾತ್ರೂಮ್ ಉಂಟಲ್ಲ ನಿಮ್ಮದು ಕ್ಲೀನಾಗಿರ್ತದೆ, ಪಾಚಿ ಕಟ್ಟುವುದಿಲ್ಲ. ವಾರಕ್ಕೆ ಒಮ್ಮೆ ಆದರೂ ನೀವು ಕ್ಲೀನ್ ಮಾಡಿ, ಟೈಲ್ಸ್ ಎಲ್ಲ ಉಂಟಲ್ಲ ಮೇಲ್ಗಡೆದು ಫುಲ್ ಟೈಲ್ಸ್ ಎಲ್ಲ ವಾರಕ್ಕೆ ಒಮ್ಮೆ ಆದರೂ ಇದು ಕ್ಲೀನ್ ಮಾಡಿ. ಕೆಲವರಿಗೆ ದಿನಾ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ. ಈಗ ಕೆಲವರು ಎಂತ ಮಾಡ್ತಾರಂತ ಹೇಳಿದರೆ, ಸ್ನಾನ ಮಾಡಲಿಕ್ಕೆ ಹೋಗುವುದಕ್ಕಿಂತ ಮುಂಚೆ, ಅಂದರೆ ಇವಾಗ ನೀವು ಸ್ನಾನ ಮಾಡಲಿಕ್ಕೆ ಹೋಗ್ತೀರ ಅನ್ನೋಕ್ಕಿಂತ ಮುಂಚೆನೆ ಎಲ್ಲ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ತಾರೆ, ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿ, ಆವಾಗ ನೋಡಿ ಕ್ಲೀನ್ ಆದಾಗೂ ಆಯಿತು, ಆಮೇಲೆ ನೀವು ಸ್ನಾನ ಮಾಡಿಕೊಂಡು ಬಂದು ನೀವು ಕೂಡ ಮಡಿ ಆಗ್ತೀರಲ್ವಾ. ಕಾರಣಕ್ಕೆ ಹೇಳುದು, ಆದಷ್ಟು ನೀವು ಅಡುಗೆ ಮನೆ ಮತ್ತು ಬಚ್ಚಲು ಮನೆ ಅಂದರೆ ಬಾತ್ರೂಮನ್ನು ಉಂಟಲ್ಲ ಕ್ಲೀನಾಗಿ ಇಟ್ಕೊಳ್ಳಿ.
ಆವಾಗ ನೋಡಿ ಮಹಾಲಕ್ಷ್ಮಿ ನಿಮ್ಮ ಮನೇಲಿ ಸದಾ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಮತ್ತು ನನಗೆ ಇನ್ನೂ ಕೂಡ ತುಂಬ ತುಂಬ ಟಿಪ್ಸ್ಗಳೆಲ್ಲ ಕೊಟ್ಟುಂಟು ಆಯಿತಾ, ಈ ಥರದ ವಿಷಯ ಬಗ್ಗೆ ನನಗೆ ತುಂಬ ಟಿಪ್ಸ್ ಕೊಟ್ಟುಂಟು. ಅದನ್ನೆಲ್ಲ ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಹೇಳ್ತಾ ಹೋಗ್ತೇನೆ. ನಾನು ಹೀಗೆ ಉಂಟಲ್ಲ, ನನಗೆ ಗೊತ್ತಿರುವ ವಿಷಯಗಳನ್ನೆಲ್ಲ ನಿಮ್ಮ ಹತ್ರ ತಿಳಿಸ್ತಾ ಹೋಗ್ತೇನೆ. ಒಂದು ಅಕ್ಕನ ರೀತಿಯಲ್ಲಿ ಅಥವಾ ನಿಮ್ಮ ತಂಗಿಯ ರೀತಿಯಲ್ಲಿ ಹೇಳ್ತಿದ್ದೇನೆ ಅಂತ ಹೇಳ್ಕೊಂಡು ಭಾವಿಸಿ. ಮತ್ತು ಇದನ್ನು ಒಂದು ದಿನ ಮಾತ್ರ ಮಾಡೋದಲ್ಲ, ಅಡುಗೆ ಮನೆಯದು ರಾತ್ರಿ ಒಂದು ದಿನ ಮಾತ್ರ ಕ್ಲೀನ್ ಮಾಡೋದು, ಟಾಯ್ಲೆಟ್ ಕೂಡ ಹಾಗೆ, ಬಾತ್ರೂಮ್ ಕೂಡ ಹಾಗೆ, ಒಂದು ದಿನ ಕ್ಲೀನ್ ಮಾಡೋದು, ಕಡೆಗೆ ಪುನಃ ಹಾಗೆ ಇಡೋದು, ಹಾಗೆ ಮಾಡಿದರೆ ಆಗೋದಿಲ್ಲ. ಪ್ರತಿ ದಿನ ಈ ಕೆಲಸ ಮಾಡಬೇಕು. ಪ್ರತಿ ದಿನ ನಿಮಗೆ ಬೆಳಿಗ್ಗೆ ಎದ್ದು ಕೂಡಲೇ ನೋಡುವಾಗ ಕೂಡ, ಅಡುಗೆ ಮನೆಗೆ ಹೋಗುವಾಗ ಕೂಡ ನಿಮಗೆ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಯಾವುದೇ ಮುಸುರೆ ಬೈದು ಪಾತ್ರೆಗಳಿರುವುದಿಲ್ಲ, ಗಲೀಜು ಗಿಲೀಜು ಏನೂ ಇರುವುದಿಲ್ಲ ನಿಮ್ಮ ಇದು ಉಂಟಲ್ಲ. ಆಗ ಕೆಲಸ ಮಾಡಲಿಕ್ಕೆ ಕೂಡ ನಿಮಗೆ ಒಳ್ಳೆ ಮನಸ್ಸು ಬರ್ತದೆ. ಆದ ಕಾರಣಕ್ಕೆ ಹೇಳೋದು, ಅಡುಗೆ ಮನೆಯನ್ನು ಚೆಂದ ಮಾಡಿ ಕ್ಲೀನಾಗಿ ಇಟ್ಕೊಳ್ಳಿ, ರಾತ್ರಿನೇ ಕ್ಲೀನ್ ಮಾಡಿ ಇಟ್ಕೊಳ್ಳಿ, ಬಾತ್ರೂಮನ್ನು ಕೂಡ ಕ್ಲೀನ್ ಮಾಡಿ. ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಕೆಲವರ ಮನೇಲಿ ಉಂಟಲ್ಲ, ಇದೆರಡೂ ರೂಮ್ ಕ್ಲೀನ್ ಇಟ್ಕೊಂಡಿದ್ರು ಕೂಡ ಮಹಾಲಕ್ಷ್ಮಿ ಬರಲಿಕ್ಕೆ ಯಾಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ಕೊಂಡು ನಾನು ಅದನ್ನು ಕೂಡ ಒಂದು ನೆಕ್ಸ್ಟ್ ವೀಡಿಯೋ ಮಾಡ್ತೇನೆ. ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಯಾಕಂತ ಹೇಳಿದರೆ ಕೆಲವರೆಲ್ಲ ಅಡುಗೆ ಮನೆ ಮತ್ತು ಬಚ್ಚಲು ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡಿರ್ತಾರೆ, ಆದರೂ ಕೂಡ ಮಹಾಲಕ್ಷ್ಮಿ ಅವರಿಗೆ ಅಂದರೆ ಹಣ ಬರ್ತಾ ಇರೋದಿಲ್ಲ, ಹಣ ಸೇವಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳ್ಕೊಂಡು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೇನೆ. ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಲಿ ಅಂತ ಹೇಳ್ಕೊಂಡು ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಇವತ್ತಿನ ವೀಡಿಯೋ ನೋಡೋರಿಗೆಲ್ಲರಿಗೂ ಒಳ್ಳೆಯದಾಗಲಿ.